जयती पराशर सुनो हूँ सत्यवती हृदय नंदनो व्यासः यस्य आस्य कमलगलितं वाङ्मयम् अमृतं जगत् पिबति भुजग भोगाभमुद्यम्य हृदयं निजभुजं दक्षिणं लक्षणाढ्यं ललित मुद्रित विज्ञान मुद्रं भज भज अनंतमित्यालपन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधं भवदवोष्णेन ततप्यमानान् भुवि परं नाथमप्रेक्षमाणान् भुवनमान्येन च अन्येन दोष्णा भवतुभिर्मा इति न सान्त्वयन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधं ನನ್ನ ಅಧ್ಯಾತ್ಮ ಬಂಧುಗಳೇ ಜಯ ವಿಜಯರು ಸನಕಾದಿಗಳ ಅಂತಃಸತ್ವವನ್ನು ತಿಳಿಯದೆ ಏನೋ ಐದು ವಯಸ್ಸಿನ ಹುಡುಗಾಟದ ಹುಡುಗರು ಅನ್ನುವಂತೆ ಅವರನ್ನು ದಂಡೆ ಬೆತ್ತ ತೋರಿಸಿ ಹೆದರಿಸಿ ತಡೆದು ಬಿಟ್ಟರು. ಆವಾಗ ಅದನ್ನು ಕಂಡು ಸನಕಾದಿಗಳಿಗೆ ಏನು ಅನ್ನಿಸಿತು? ಅವಾಗ ಹೇಳ್ತಾರೆ, ಅವನು ಏನೊಂದು ಕೋವಾ ಇಹೇತ್ಯ ಭಗವತ್ ಪರಿಚರ್ಯೋಚ್ಚೈ ತದ್ಧರ್ಮಿಣಾಂ ಅಪಿ ಸತಾಂ ವಿಷಮ ಸ್ವಭಾವ ತಸ್ಮಿನ್ ಪ್ರಶಾಂತ ಪುರುಷೇ ಗತವಿಗ್ರಹೇ ವಾಂ ಯೋವಾತ್ಮವತ್ ಕೋವಾತ್ಮವತ್ ಕೋವಾ ಆತ್ಮವತ್ ಕುಹಕಯೋ ಪರಿಶಂಕನೀಯ. ಬಹಳ ವಿಚಿತ್ರವಾದ ಒಂದು ಮಾತು ಹೇಳ್ತಾರೆ ಅವರು ಸನಕಾದಿಗಳು. ಕೋವಾ ಇಹೇತ್ಯ ಇಹ ಏತ್ಯ, ಅದು ಛಾಂದಸ ಪ್ರಯೋಗ. ಈಗದ ಸಂಸ್ಕೃತ ಓದೋರು ಇಹೈತ್ಯ ಆಗತ್ತೆ, ಹಾಗೆ ಪ್ರಿಂಟ್ ಮಾಡಿದ್ದಾರೆ. ಯಾಕೆಂದರೆ ಅವರು ಓದಿದ ಸಂಸ್ಕೃತವೇ ವ್ಯಾಸರು ಬರೀಬೇಕು ಅಂತ. ಆದರೆ ವ್ಯಾಸರು ಅವರು ಓದಿದ ಸಂಸ್ಕೃತದಲ್ಲಿ ಬರೀಲಿಲ್ಲ. ವ್ಯಾಸ ರಚಿಸಿ ವಿಹ ಏತ್ಯ ಇಹೇತ್ಯ ಅಂತ, ಅದು ಹಳೆಯ ಸಂಸ್ಕೃತದ ರೂಪ. ಈ ಹೊಸ ಸಂಸ್ಕೃತದಲ್ಲಿ ಹಾಗೆ ರೂಪ ಆಗೋದಿಲ್ಲ. ಅವರು ಹೇಳ್ತಾರೆ ಇಹ ಏತ್ಯ, ಇಲ್ಲಿಗೆ ಬಂದು ಮೋಕ್ಷಕ್ಕೆ ಬಂದು ಏನು ಮಾಡಿ? ಭಗವತ್ ಪರಿಚರ್ಯೆಯ ಉಚ್ಚೈಹಿ ಭಗವಂತನ ಸೇವೆ ಮಾಡಿ, ಆಮೇಲೆ ಭಗವಂತನ ಭಕ್ತರಾಗಿರ್ತಕ್ಕಂಥ ಸಜ್ಜನರ ಸೇವೆ ಮಾಡಿ, ಅಂದರೆ ದೇವತೆಗಳು ಭಗವಂತನ ಪರಿವಾರದವರಾಗಿರ್ತಕ್ಕಂಥ ಬ್ರಹ್ಮಾದಿ ದೇವತೆಗಳ ಸೇವೆ ಮಾಡಿ, ತತ್ವಾಭಿಮಾನಿಗಳ ಅನುಗ್ರಹ ಪಡೆದು ಅವರ ಮಾರ್ಗದರ್ಶನದಲ್ಲಿ ಭಗವಂತನ ಉತ್ತಮವಾದ ಸೇವೆ ಮಾಡಿ ಅದರ ಫಲವಾಗಿ ಇಲ್ಲಿಗೆ ಬಂದ. ಯಾವನಾದರೂ ಹೀಗೆ ಮಾಡ್ತಾನ? ವಿಷಮ ಸ್ವಭಾವ, ಈ ರೀತಿ ಬುದ್ಧಿ ಗೆಟ್ಟವರಂತೆ ಭಗವಂತನ ಸೇವೆ ಮಾಡಿ, ಭಗವದ್ ಭಕ್ತರ ಸೇವೆ ಮಾಡಿ ಇಲ್ಲಿಗೆ ಬಂದು ಮೋಕ್ಷಕ್ಕೆ ಬಂದು ಈ ರೀತಿ ತಿಳಿಗೇಡೆ ಥರದಿಂದ ವರ್ತಿಸುವ ಯಾವನಾದರೂ ಇದ್ದಾನೇನು? ಯಾಕೆ ಬುದ್ಧಿ ಇಲ್ಲ ಈ ಹುಡುಗರಿಗೆ? ಇವರು ಇಲ್ಲಿ ಬಂದು ತಮ್ಮ ದರ್ಪ ತೋರಿಸ್ತಾ ಇದ್ದಾರಲ್ಲ, ಅಹಂಕಾರ ತೋರಿಸ್ತಾ ಇದ್ದಾರಲ್ಲ. ಅದಕ್ಕೆ ಏನಂದರೆ, ಏಂಗ ತ್ವದಂಘ್ರಿ ಶರಣಾಹ, ಯಾರು ತ್ವದಂಘ್ರಿ ಶರಣಾಹ ಅವನು ಭಗವಂತನ ಅಂಘ್ರಿ ಶರಣಾಹ, ಭಗವಂತರ ಪಾದದಲ್ಲಿ ಶರಣಾಗಿರ್ತಕ್ಕಂಥವರು, ಅವರಿಗೆ ಅವರು ತ್ವದಂಘ್ರಿ ಶರಣ ಅಲ್ಲ ನಾನು ಹೇಳಿದೆ, ತಸ್ಮಿನ್ ಪ್ರಶಾಂತ ಪುರುಷೇ ಗತ ವಿಗ್ರಹೇಸ್ಮಿನ್. ಭಗವಂತ ಅಂದರೆ ಏನು? ಪ್ರಶಾಂತ ಪುರುಷ, ಅವನು ಯಾರ ಮೇಲೂ ಕೋಪಿಸಿಕೊಳ್ಳುವವನಲ್ಲ, ಅವನು ಕೋಪ ಮಾಡುವವನೂ ಅಲ್ಲ. ಯಾಕೆಂದರೆ ಅವನು ಪ್ರಶಾಂತ ಪುರುಷ ಅಂದರು. ತಸ್ಮಿನ್ ಪ್ರಶಾಂತ ಪುರುಷೇ, ಪ್ರಶಾಂತ ಅಂತಂದರೆ ನಮಗೆ ಕನ್ನಡದಲ್ಲಿ ಶಾಂತ ಅಂದರೆ ಕೋಪಿಸಿಕೊಳ್ಳದವ ಅಂತ, ಸಮಾಧಾನ ಸ್ವಭಾವದವ ಅಂತ ಲೋಕದ ಅರ್ಥ. ಆದರೆ ಸಂಸ್ಕೃತದಲ್ಲಿ ಶಾ ಅಂದರೆ ಸುಖ, ನಿಮಗೆ ಗೊತ್ತಿದೆ. ಶಾಂತ ಅಂದರೆ ಸುಖದ ತುತ್ತ ತುದಿ, ಪರಮಾನಂದ. ಭಗವಂತ ಪರಮಾನಂದದಲ್ಲಿರುವವ, ಅವನಿಗೆ ಕೋಪ ಹೇಗೆ ಬರುತ್ತೆ? ಕೋಪ ಬರೋದು ಯಾವಾಗ ಗೊತ್ತಾ?
ನಮಗೆ ನಮ್ಮ ಆನಂದದಲ್ಲಿ ಕೊರತೆಯಾದಾಗ ನಾವು ಬಯಸಿದ್ದು ಸಿಗದೇ ಇದ್ದಾಗ ಅವನು ಎಲ್ಲವನ್ನೂ ಪಡೆದು ಆನಂದದಲ್ಲಿ ಆನಂದದ ಜಲಧಿಯಲ್ಲಿ ವಿಹರಿಸುವವನು ಅವನಿಗೆ ಮತ್ತೆ ಅಷ್ಟೇ ಅಲ್ಲ ಗತವಿಗ್ರಹೇ ಅವನಿಗೆ ಜಗಳವೇ ಇಲ್ಲ ಅವನಿಗೆ ಯಾರ ಹತ್ರ ವಿಗ್ರಹ ಅಂದರೆ ಜಗಳ ಗತವಿಗ್ರಹೇ ಭಗವಂತ ಯಾರ ಹತ್ರ ಜಗಳ ಮಾಡಿದ್ದಕ್ಕೆ ದಾಖಲೆ ಇಲ್ಲ ಅವನು ಯಾರ ಹತ್ರ ಜಗಳವೂ ಮಾಡೋಲ್ಲ ಅವನು ಕೋಪಿಸಿಕೊಳ್ಳೋದು ಇಲ್ಲ ಅತ್ಯಂತ ಶಾಂತಮೂರ್ತಿಯಾದ ಭಗವಂತ ಅಂಥವನ ಮುಂದೆ ಇವಟರೆ ಕೋನು ಆತ್ಮವತ್ ಕುಹಕಯೋ ಪರಿಶಂಕನೀಯ ಅಂತ ಅಂಥವರಿಗೆ ನಿಮಗೆ ಈಗ ಸಂಶಯ ಭಗವಂತ ನಾವು ಏನೋ ಭಗವಂತನಿಗೆ ವಿರೋಧ ಮಾಡಲಿಕ್ಕೆ ಬಂದಿದ್ದೇವೆ ಅದರಿಂದ ಒಳಗೆ ಹೋದರೆ ಏನೋ ಜಗಳಗಳಾಗಬಹುದು ಭಗವಂತನ ಹತ್ರ ತಕರಾರು ಮಾಡಬಹುದು ಅಂತ ಅಲ್ಲ ಯಾರತ್ರವೂ ಜಗಳ ಮಾಡದ ಆನಂದಮಯನಾದ ಭಗವಂತನ ಹತ್ರ ಜಗಳ ಮಾಡಲಿಕ್ಕೆ ಬರೋರು ಅಂತ ಉಂಟು ಯಾರಾದರೂ ಇದ್ದಾರ ಯಾರು ಬರಬಹುದು ಅಂದರೆ ನಿಮ್ಮಂಥ ಕುಹಕಿಗಳು ಬರಬಹುದು ಅವ್ರು ಹೇಳ್ತಾರೆ ಕುಹಕಯೋಹೋ ನೋ ವಾಮ್ ಗತವಿಗ್ರಹೇ ವಾಮ್ ಕುಹಕಯೋಹೋ ನಿಮಗೆ ನೇರ ಬುದ್ಧಿ ಇಲ್ಲ ವಕ್ರವಾಗಿ ಎಲ್ಲವನ್ನೂ ಆಲೋಚಿಸುವ ನಿಮ್ಮಂಥವರನ್ನು ಬಿಟ್ಟರೆ ಆತ್ಮವತ್ ನೀವೀಗ ಸಂದೇಹ ಬಿಡಬೇಕಾದ್ರೆ ನನ್ನನ್ನಲ್ಲ ನಮ್ಮನ್ನಲ್ಲ ನಿಮ್ಮನ್ನು ನೀವು ಸಂದೇಹ ಬಿಡಬೇಕು ನಾವಿಲ್ಲಿ ಇರಲಿಕ್ಕೆ ಲಾಯಕ್ಕೋ ನಮಗೆ ಈ ಭಗವಂತನ ಸ್ವಭಾವವೇ ಗೊತ್ತಿಲ್ಲದೆ ಭಗವಂತನ ಬಾಗಿಲು ಕಾಯ್ತಾ ಇದ್ದೇವೆ ನಾವು ಎಷ್ಟು ಮಟ್ಟಿಗೆ ಲಾಯಕ್ಕು ಅಂತ ಪರಿಶಂಕನೀಯ ನೀವು ನಿಮ್ಮ ಬಗ್ಗೆ ಸಂದೇಹ ಪಡಬೇಕು ನಾವು ಇಲ್ಲಿ ಪಾಲಕರಾಗಿ ಇರಲಿಕ್ಕೆ ನಾವು ಎಷ್ಟು ಲಾಯಕ್ಕು ನಮ್ಮ ಅರ್ಹತೆ ಎಷ್ಟು ಅಂತ ನೀವು ಯೋಚಿಸಬೇಕು ಹೊರತು ನಮ್ಮ ಬಗ್ಗೆ ಸಂಶಯ ಪಡುವುದಲ್ಲ ಅದು ಎಂಥ ಮಂದಿ ನೀವು ಇಲ್ಲಿ ತಪ್ಪ ಭಗವಂತನ ಸೇವೆ ಮಾಡಿ ಭಗವಂತನ ಸನ್ನಿಧಿಗೆ ಬಂದವರು ಈ ರೀತಿ ದುರ್ಬುದ್ಧಿ ಮಾಡ್ತಾ ಇದ್ದೀರಿ ನೀವು ಅಂದರೆ ವಿಷಮ ಬುದ್ಧಿ ಭಗವಂತನಿಗೆ ವಿರೋಧ ಮಾಡುವವರು ಯಾರಾದರೂ ಇರಬಹುದು ಇದೆಲ್ಲ ಈ ವಿರೋಧ ಶಂಕಾನೇ ಬರಬಾರ್ದಿತ್ತು ನಿಮಗೆ ಈಗ ಇಲ್ಲಿ ಶಂಕಿಸಬೇಕಾದವರು ನಾವಲ್ಲ ನೀವೇ ಅಂತ ಯಾಕೆಂದರೆ ಅದರ ಮೇಲೆ ಒಂದು ಬಹಳ ಸುಂದರವಾದ ಮಾತು ಹೇಳ್ತಾರೆ ನ ಹಿ ಅಂತರಂ ಭಗವದೀಹ ಸಮಸ್ತ ಕುಕ್ಷವು ಅಂತ ಭಗವಂತ ಎಲ್ಲ ಕಡೆ ಇದ್ದಾನಲ್ವ ಎಲ್ಲಿ ಇಹ ಇಲ್ಲಿ ವೈಕುಂಠದಲ್ಲಿರುವ ಭಗವಂತನಿಗೂ ಸಮಸ್ತ ಕುಕ್ಷವು ನಮ್ಮ ಎಲ್ಲರ ಹೊಟ್ಟೆಯ ಒಳಗಿರುವ ಭಗವಂತನಿಗೂ ನಹಿ ಅಂತರಂ ವ್ಯತ್ಯಾಸ ಇಲ್ಲ ನಮ್ಮೊಳಗಿರುವ ಭಗವಂತನು ಇಲ್ಲಿ ಮೋಕ್ಷದಲ್ಲಿರ್ತಕ್ಕಂಥ ಭಗವಂತನು ಒಬ್ಬನೇ ಅದು ನಮ್ಮೊಳಗಿನ ಭಗವಂತನನ್ನೇ ಜಗಳ ಮಾಡಲಿಕ್ಕೆ ನಾವು ಇಲ್ಲಿ ಬರೋದಾ ಅದು ಭಗವಂತನ ಜಗಳ ಮಾಡೋದು ಅಂದರೆ ಹೇಗೆ ಯಾರಿಗೆ ಈ ಎಚ್ಚರ ಇಲ್ಲ ಅವರು ಜಗಳ ಮಾಡ್ಯಾರು ನನ್ನೊಳಗೂ ಭಗವಂತ ಇದ್ದಾನೆ ಅವನೇ ಇಲ್ಲೂ ಇದ್ದಾನೆ ಅಂತ ಗೊತ್ತಿದ್ದವ ಜಗಳ ಹೇಗೆ ಮಾಡ್ತಾನೆ ಯಾರಿಗೆ ನನ್ನೊಳಗೆ ಭಗವಂತ ಇದ್ದಾನೆ ಅನ್ನೋ ಎಚ್ಚರ ಇಲ್ಲ ಅವನೆಲ್ಲ ಜಗಳ ಮಾಡ್ಬೋದು ಇವು ನಹಿ ಅಂತರಂ ಭಗವತಿ ಇಹ ಮತ್ತು ಸಮಸ್ತ ಕುಕ್ಷವು ಅಂತ ಎಲ್ಲರ ಹೊಟ್ಟೆಯಲ್ಲಿರುವ ಭಗವಂತ ಅಂತ ತಮಾಷೆ ಆಗೋತುಂಟ ಬೇರೆ ಕಡೆ ಇರುವ ಭಗವಂತನಲ್ಲಿ ಒಂದು ಸ್ವಲ್ಪ ವೈಷಮ್ಯ ಅಂದರೆ ವ್ಯತ್ಯಾಸಗಳಿರ್ಬೋದು ಹೊಟ್ಟೆಯಲ್ಲಿರುವ ಭಗವಂತನಲ್ಲಿ ಏನು ವ್ಯತ್ಯಾಸವೂ ಇಲ್ಲ ಎಲ್ಲರಿಗೂ ಒಂದೇ ಥರ ಹಸಿವು ಶ್ರೀಮಂತನಿಗೂ ಹಸಿವು ಬಡವನಿಗೂ ಹಸಿವು ಹೊಟ್ಟೆಯಲ್ಲಿ ತಾರತಮ್ಯ ಇಲ್ಲ ಹಸಿವು ಅನ್ನೋದು ಕಾಮನ್ ಟು ಆಲ್ ಎಲ್ಲ ಹ್ಯೂಮನ್ ಬೀಯಿಂಗ್ಸ್ ಮನುಷ್ಯ ಜಾತಕ್ಕೆ ಸಮಾನ ಜೀವಜಾತಕ್ಕೆ ಸಮಾನ ಅದನ್ನು ಹೊಟ್ಟೆಯಲ್ಲಿರುವ ಭಗವಂತ ಯಾರಿಗೂ ತಾರತಮ್ಯ ಮಾಡಲಿಲ್ಲ ಹಾಗೆ ಇಲ್ಲಿ ಎಲ್ಲಿಯೂ ಕೂಡ ವ್ಯತ್ಯಾಸ ಮಾಡದೆ ಏಕರೂಪದಿಂದ ಎಲ್ಲರ ಒಡಲಲ್ಲಿ ನೆಲೆಸಿರುವ ಭಗವಂತನೇ ಇಲ್ಲಿ ವೈಕುಂಠದಲ್ಲಿದ್ದಾನೆ ನ ಹಿ ಅಂತರಂ ಹೇಗೆ ಅಂದರೆ ಆತ್ಮಾನಮಾತ್ಮನಿ ನಭೋ ನಭಸಿ ಇವ ಧೀರಾಹ ಪಶ್ಯಂತಿ ಯತ್ರ ಜ್ಞಾನಿಗಳು ಹೀಗೆ ಕಾಣ್ತಾರೆ ಏನು ಅಂದರೆ ನಭೋ ನಭಸೀವ ಆಕಾಶ ಉಂಟಲ್ಲ ಆಕಾಶ ಅನ್ನೋದು ಆಕಾಶ ಉಂಟೋ ಇಲ್ಲೋ ಅಂತ ಕೆಲವರಿಗೆ ಸಂಶಯ ಉಂಟು ಇವತ್ತು ವಿಜ್ಞಾನಿಗಳಿಗೆ ಅಂದರೆ ಆಕಾಶಕ್ಕೊಂದು ಪಾಸಿಟಿವ್ ಫಾರ್ಮ್ ಇದೆಯೋ ಆಕಾಶ ಅಂದರೆ ಏನೂ ಇಲ್ಲದೇ ಇರುವುದಷ್ಟೇ ತುಂಬ ಜನ ವಿಜ್ಞಾನಿಗಳು ತಿಳ್ಕೊಂಡದ್ದು ಆಕಾಶ ಅಂದರೆ ಏನೂ ಇಲ್ಲದೇ ಇರುವುದು ಅಂತ ಆಕಾಶ ಅಂದರೆ ಏನೋ ಒಂದು ಇರುವುದಲ್ಲ ಇಲ್ಲಿ ಆಕಾಶ ಇದೆ ಅಂತ ಹೇಳಿಕೆ ಅಂತದ್ದಿದೆ ಏನೂ ಇಲ್ಲ ಹಾಗಾದರೆ ಆಕಾಶ ಅಂದರೆ ಏನೂ ಇಲ್ಲದೇ ಇರುವುದು ಅಂತ ಶಾಸ್ತ್ರಕಾರರು ಹೇಳಿದರು ಮಕ್ಕಳಿಗೆ ಇರುವಷ್ಟು ಬುದ್ಧಿ ನಿಮಗೆ ಇಲ್ಲದ ಹೋಯ್ತಲ್ಲ ಯಾಕೆಂದರೆ ಆಕಾಶದಲ್ಲಿ ವಿಮಾನ ಹೋಗುತ್ತೆ ಪಕ್ಷಿಗಳು ಹಾರಾಡ್ತವೆ ಎಲ್ಲಿದ್ದರೆ ಆಕಾಶ ಎಲ್ಲಿ ಅಂತ ಮಕ್ಕಳು ಅದಕ್ಕೊಂದು ಪಾಸಿಟಿವ್ ಆಸ್ಪೆಕ್ಟ್ ವಿಮಾನ ಎಲ್ಲಿದೆ ಆಕಾಶದಲ್ಲಿ ಓಹೋ ಹಾಗಾದರೆ ಅದಕ್ಕೊಂದು ನೆಗೆಟಿವ್ ಅಲ್ಲ ಅದಕ್ಕೊಂದು ಪಾಸಿಟಿವ್ ಇದೆ ಪಕ್ಷಿಗಳು ಎಲ್ಲಿ ಹಾರಾಡ್ತವೆ ಆಕಾಶದಲ್ಲಿ ಈ ದಲ್ಲಿ ಅಂತ ಹೇಳಬೇಕಾದ್ರೆ ಒಂದು ಇರಬೇಕಲ್ಲ ವಸ್ತು ಮರದಲ್ಲಿ ಹಕ್ಕಿ ಕೂತು ಮರವೇ ಇರದೆ ಮರದಲ್ಲಿ ಅಂತ ಹೇಳಲಿಕ್ಕಾಗಲ್ಲ ಆದರೆ ಆಕಾಶದಲ್ಲಿ ಅಂತ ಹೇಳಿ ನೀವು ವ್ಯವಹಾರ ಮಾಡ್ತೀರಿ ಆಕಾಶ ಇಲ್ಲ ಅಂತೀರಿ
ಇದು ದೊಡ್ಡ ದಡ್ಡತನ ಆಯಿತು. ಹಾಗಾದ್ರೆ ಆಕಾಶ ಉಂಟು ಅಂತಾಯಿತು. ಮೊದಲು ಆಕಾಶವೇ ಇಲ್ಲ ಅಂತ ಹೇಳಿದರು. ವೇದಾಂತಗಳು ಹೇಳ್ತಾರೆ ಆಕಾಶ ಉಂಟು ಅಷ್ಟೇ ಅಲ್ಲ, ಒಂದಲ್ಲ ಹಲವು ಆಕಾಶ ಉಂಟು. ಇದು ಇನ್ನೂ ವಿಚಿತ್ರ ಆಯ್ತಪ್ಪ. ಹಲವು ಆಕಾಶ ಹಾಗೆ ನೋಡಿ, ಒಂದು ಆಕಾಶ ಅವ್ಯಾಕೃತ ಆಕಾಶ, ಅನಂತವಾದ ಸ್ಪೇಸ್ ಅದು ಅವ್ಯಾಕೃತ ಆಕಾಶ. ಅದು ಎಲ್ಲ ಕಡೆ ಇದೆ. ಅದು ಸೃಷ್ಟಿ ಮಾಡಲಿಕ್ಕೆ, ಅದು ಸಂಹಾರ ಮಾಡಲಿಕ್ಕೆ ಆಗೋದಿಲ್ಲ. ಹುಟ್ಟು ಸಾವುಗಳಿಲ್ಲದ ಅನಂತವಾದ ಆಕಾಶ ಅಂದರೆ ಸ್ಪೇಸ್, ಎಲ್ಲಿ ಹೋದರೂ ಉಂಟದು, ಅದು ಇಲ್ಲದ ಜಾಗ ಇಲ್ಲ. ಅದಕ್ಕೆ ಆಕಾಶಕ್ಕೆ ಸ್ಪೇಸ್ ಅಂತೇಳಿ ನೀವು, ನಾವು ಮಹಾಕಾಶ ಅಥವಾ ಅವ್ಯಾಕೃತ ಆಕಾಶ ಅಂತ ಹೇಳ್ತೇವೆ. ಆಮೇಲೆ ಮತ್ತೊಂದು ಉಂಟು, ಯಾವುದು? ಆತ್ಮನ ಆಕಾಶ ಸಂಭೂತ. ಆಕಾಶ ಹುಟ್ಟಿತು ಭಗವಂತನಿಂದ, ಆಕಾಶ ಹುಟ್ಟಿತು. ಆತ್ಮ ಅಂದರೆ ಭಗವಂತನು ಹೌದು, ಆತ್ಮ ಅಂದರೆ ಅಹಂಕಾರ ಅಥವಾ ಮನಸ್ಸು. ಮನಸ್ಸಿನ ದೇವತೆಯಾದ ಶಿವನಿಂದ ಆಕಾಶ ಹುಟ್ಟಿತು. ಅಂದರೆ ಆಕಾಶದ ಅಭಿಮಾನಿಯಾದ ಗಣಪತಿ ಹುಟ್ಟಿದ. ಸೊ ಆತ್ಮನ ಆಕಾಶ ಸಂಭೂತ ಅಂದರೆ ಶಿವನಿಂದ ಆಕಾಶ ಹುಟ್ಟಿತು, ಆಕಾಶ ದೇವತೆಯಾದ ಗಣಪತಿ ಹುಟ್ಟಿದ. ಈಗ ನಮ್ಮ ಮತ್ತೊಂದು ಗೊಂದಲ ಆಯಿತು. ನಾವು ಶಿವ ಇಲ್ಲದೇ ಇದ್ದಾಗ ಪಾರ್ವತಿ ಗಣಪತಿಯನ್ನು ಮಾಡಿದ್ದು ಅಂತ ತಿಳ್ಕೊಂಡಿದ್ದೆವು ಮೈಯ ಮಣ್ಣಿನಿಂದ. ಈಗ ಅದು ಹೋಯ್ತು. ಈಗ ವೇದ ಹೇಳುತ್ತೆ ಶಿವನಿಂದ ಗಣಪತಿ ಹುಟ್ಟಿದ. ಸೊ ಶಿವನಿಲ್ಲದೇ ಇದ್ದಾಗ ಪಾರ್ವತಿ ಮೈಯ ಮಣ್ಣಿನಿಂದ ಗಣಪತಿಯನ್ನು ಮಾಡಿದರು ಅನ್ನುವಂಥ ಕಥೆ ಕೊಳಗುಲಜ್ಜಿ ಕಥೆ ಅಂತ ಗೊತ್ತಾಯಿತು. ಅದನ್ನು ಕೈಬಿಡೋಣ. ಅದು ಸುಮ್ಮನೆ ಈ ಗಣಪತಿ ಚೌತಿ ದಿವಸ ಮೈಕಿನಲ್ಲಿ ಹಾಡಲಿಕ್ಕೆ ಮಾತ್ರ ಚಂದ, ಅದು ನಂಬಲಿಕ್ಕೆ ಚಂದ ಅಲ್ಲ. ಅದು ಅಸಂಗತವಾದ ಕಥೆ, ಅಶಾಸ್ತ್ರೀಯವಾದ ಕಥೆ. ಅದಕ್ಕೆ ಅರ್ಥ ಇದೆ, ಅದು ನಾವು ತಿಳ್ಕೊಂಡ ಅರ್ಥವೇ ಅಶಾಸ್ತ್ರೀಯ. ಯಾಕಂದರೆ ಪಾರ್ವತಿಯ ಮೈಯ ಮಣ್ಣಿನಿಂದ ಗಣಪತಿ ಹುಟ್ಟಿದ ಅಂದರೆ ಆವಾಗ ಶಿವ ಪಾರ್ವತಿ ಆಕಾಶದ ಮೂಲ ದೇವತೆ. ಅವಳ ಮೈಯ ಅಂದರೆ ಅವಳ ಆಕಾರದಲ್ಲಿ ಇರತಕ್ಕಂಥ ಮಣ್ಣಿನ ಅಂಶ ಅಂದರೆ ತಮೋ ಗುಣದಿಂದ ಗಣಪತಿ ಹುಟ್ಟಿದ ಅಂತ. ಹಾಗಾಗಿ ಶಿವ ಪಾರ್ವತಿಯರ ತಾಮಸ ಅಹಂಕಾರದಿಂದ ಗಣಪತಿ ಹುಟ್ಟಿದ ಅಂತ ಪರ್ಫೆಕ್ಟ್ ಇದೆ ಅದು. ಆದರೆ ಅದು ಅರ್ಥ ಆಗದಿದ್ದವರಿಗೆ ಪುರಾಣ ಕೈಯಲ್ಲಿ ಕೊಟ್ಟರೆ ಹೀಗೆ ಆಗುವುದು. ಸುಮ್ಮ ಹಾಡುಗಳು ಶುರುವಾಗುತ್ತೆ. ಮೈಯ ಮಣ್ಣಿನಿಂದ ಗಣಪತಿಯನ್ನು ಮಾಡಿದಳು, ಮಾಡಿ ಬೋಲ್ಟ್ ಇಲ್ಲದ ಬಾತ್ರೂಮಿಗೆ ಸ್ನಾನಕ್ಕೆ ಹೋದಳು. ಇದೆಲ್ಲ ಈ ಕಥೆಗಳು, ಅಸಖ್ಯವಾದ ಕಥೆಗಳು ಹುಟ್ಟಿಕೊಳ್ತವೆ. ಅದರ ಮೇಲೆ ಪದ್ಯಗಳು ಶುರುವಾಗ್ತವೆ. ಅದನ್ನು ಕೇಳಿ ಕೆನ್ನೆ ತಟ್ಟತಕ್ಕಂಥ ಆಸ್ತಿಗಳು ಹುಟ್ಟಿಕೊಳ್ತಾರೆ. ಇದೆಲ್ಲವೂ ಅಸಂಗತಿ. ಶಾಸ್ತ್ರ ಗೊತ್ತಿಲ್ಲದವರ ಕೈಯಲ್ಲಿ ಈ ಸಂಪ್ರದಾಯಗಳಾಗಲಿ ಎಲ್ಲ ಬರೀ ಸುಳ್ಳು ಕಥೆಗಳ ನಂಬಿಕೆ ಅಷ್ಟೇ. ಅದಕ್ಕೆ ಪೂರಕವಾಗಿ ಈ ಸುಳ್ಳು ಕಥೆಗಳನ್ನು ಸೃಷ್ಟಿ ಮಾಡೋರಲ್ಲಿ ಅಗ್ರಸ್ಥಾನ ಮಠಗಳವರಿಗೆ, ಅವರೆಲ್ಲ ಇಲ್ಲದ ಕಥೆಗಳನ್ನು ಸೃಷ್ಟಿ ಮಾಡಿ ನಿಮ್ಮ ಕಿವಿಗೆ ಹಾಕಿಬಿಡ್ತಾರೆ. ಅಯ್ಯೋ ಗುರುಪೀಠದಿಂದ ಬಂದದ್ದು ನೀವು ನಂಬಿಬಿಡ್ತೀರಿ. ಹಾಗಾಗಿ ಬರೇ ಈಗ ವೇದಾಂತ ಅಂದರೆ ಅಡುಗುರಜ್ಜಿ ಕಥೆಗಳು, ಫಿಲಾಸಫಿ ಯಾರಿಗೂ ಬೇಡ. ಅಂದ ಗಣಪತಿ ಶಿವನಿಂದ ಹುಟ್ಟಿದ. ಗಣಪತಿ ಯಾರು? ಆಕಾಶದ ದೇವತೆ. ಯಾಕೆ ಅಂದರೆ ಆಕಾಶ ಅಂದರೆ ಏನು? ವಿಘ್ನದ ಅಭಾವ. ನೀವೇ ಹೇಳಿದ್ರಲ್ಲ, ಏನು ವಿಘ್ನ ಇಲ್ಲದೇ ಇರೋದು ಆಕಾಶ. ವಿಘ್ನ ಬಂತು ಅಂದರೆ ಒಂದು ಗೋಡೆ ಹಾಕಿದರೆ ಆಕಾಶ ಇಲ್ಲ. ಇದು ಆಕಾಶ ಅಂದರೆ ಅವಕಾಶ. ನಮಗೆ ಕೆಲಸ ಮಾಡಲಿಕ್ಕೆ ನಿರ್ವಿಘ್ನವಾಗಿ ಮಾಡುವುದಕ್ಕೆ ಅವಕಾಶ ಇದೆ ಅಂದರೆ ಆಕಾಶ ಇದೆ. ಸೊ ಗಣಪತಿ ವಿಘ್ನದ ದೇವತೆ. ಮತ್ತು ತಮಾಷೆ ಏನು ಅಂದರೆ, ಪಂಚಭೂತಗಳಲ್ಲಿ ಮೊದಲು ಸೃಷ್ಟಿಯಾದ್ದು ಆಕಾಶ. ಹಾಗಾಗಿ ಮೊದಲು ಪೂಜೆ ಗಣಪತಿಗೆ. ಈಗ ನಿಮಗೆ ಅವಕಾಶ ಇದ್ದರೆ ಆಕಾಶ ಸರಿ ಇದ್ದರೆ ತಾನೇ ಮುಂದೆ ವಾಯು ಅಗ್ನಿ ಜಲ ಭೂಮಿ ಎಲ್ಲ ಆಕಾಶವೇ ಕೆಟ್ಟ ಹೋದರೆ. ಅದಕ್ಕೆ ಆಕಾಶ ದೇವತೆಯಾದ ಗಣಪತಿಗೆ ನಮಗೆ ನಿರ್ವಿಘ್ನವಾಗಿ ಕೆಲಸ ಆಗುವಂತೆ ಅನುಗ್ರಹ ಮಾಡುವಂಥ ಒಂದು ಸೇವೆ ಪೂಜೆ ಇದೆಲ್ಲ ಬಂತು. ಅದು ಯಾವ ಆಕಾಶ? ಗಣಪತಿ ಅಭಿಮಾನಿಯಾಗಿರುವ ಆಕಾಶ ಯಾವುದು? ಈ ಆಕಾಶ ಹುಟ್ಟುವುದಿಲ್ಲ. ಮಹಾಕಾಶ ಸ್ಪೇಸ್ ಹುಟ್ಟುವುದಿಲ್ಲ. ಮತ್ತು ಇದು ಯಾವುದು? ಇದು ಆಕಾಶದ ಆತ್ಮನಿಂದ ಭಗವಂತನಿಂದ ಆಕಾಶ ಹುಟ್ಟಿತು, ಮತ್ತು ಶಿವನಿಂದ ಆಕಾಶ ಹುಟ್ಟಿತು, ಪಾರ್ವತಿಯಿಂದ ಆಕಾಶ ಹುಟ್ಟಿತು. ಅದಕ್ಕೆ ಗಣಪತಿ ಅಭಿಮಾನ. ಅದೇನು ಹುಟ್ಟಿದ ಆಕಾಶ? ನಾವು ಇರತಕ್ಕಂಥ ಈ ಭೂಮಿ ಅಥವಾ ಬ್ರಹ್ಮಾಂಡ ಇದೆಯಲ್ಲ, ವಿಶ್ವ ವಾತಾವರಣ ಅಂತ ಹೇಳ್ತೇವೆ ನಾವು. ಇಡೀ ವಿಶ್ವದ ಒಳಗೆ ತುಂಬಿರತಕ್ಕಂಥ ಆಕಾಶ ಉಂಟಲ್ಲ, ಅದು ಆ ಆಕಾಶದಲ್ಲಿ ಒಂದು ವಿಶೇಷ ಇದೆ. ಏನು ಅದು? ನಮಗೆ ಕಣ್ಣಿಗೆ ಕಾಣದ ಒಂದು ನೀಲವರ್ಣದಿಂದ ಕೂಡಿದೆ. ಅಲ್ಟ್ರಾ ವೈಲೆಟ್ ರೇಸ್ ಅಂತ ಮಕ್ಕಳು ಹೇಳ್ತಾರೆ. ಆದರೆ ಸ್ಪೇಸ್ನಲ್ಲಿ ಅಲ್ಟ್ರಾ ವೈಲೆಟ್ ರೇಸ್ ಇಲ್ಲ. ಈ ಸೃಷ್ಟಿಗೆ ಉಪಯೋಗವಾಗಿರ್ತಕ್ಕಂಥ ಆಕಾಶ ಉಂಟಲ್ಲ, ಆ ಭಾಗಕ್ಕೆ ಅಲ್ಟ್ರಾ ವೈಲೆಟ್ ರೇಸ್ ತುಂಬಿರೋದು. ಹಾಗಾಗಿ ಅಲ್ಟ್ರಾ ವೈಲೆಟ್ ರೇಸ್ ಇರತಕ್ಕಂಥ ಆಕಾಶ ಅದು ಎರಡನೇ ಆಕಾಶ. ಅದಕ್ಕೆ ಭೂತ ಆಕಾಶ, ಅದು ಸೃಷ್ಟಿಯಾದದ್ದು. ಅಲ್ಟ್ರಾ ವೈಲೆಟ್ ರೇಸು ಪ್ರಳಯ ಕಾಲದಲ್ಲಿ ಅಲ್ಟ್ರಾ ವೈಲೆಟ್ ರೇಸ್ ಇಲ್ಲ. ಸೃಷ್ಟಿಗೋಸ್ಕರ ಒಂದು ರೇಸ್ ನಿರ್ಮಾಣ, ಒಂದು ಪ್ಯಾಚ್.
ಎಷ್ಟು ಜಾಗಕ್ಕೆ ಅಲ್ಟ್ರಾ ವೈಲೆಟ್ ರೇಸ್ ನ ಪ್ಯಾಚ್ ಬಂತೋ ಅದು ಎರಡನೆಯ ಆಕಾಶ. ಅದನ್ನ ಭಗವಂತ ಸೃಷ್ಟಿಯ ಆರಂಭದಲ್ಲಿ ಅದನ್ನ ಸೃಷ್ಟಿ ಮಾಡಿದ. ಗಣಪತಿ ಅದರ ಅಭಿಮಾನಿ, ಸ್ಪೇಸಿನ ಅಭಿಮಾನಿ ಪಾರ್ವತಿ, ಶಿವ ಪಾರ್ವತಿಯರು. ಆ ಅಲ್ಟ್ರಾ ವೈಲೆಟ್ ರೇಸ್ ನ ವ್ಯಾಪ್ತಿ ಇರತಕ್ಕಂಥ ನೀಲವರ್ಣ ಅತಿ ನೀಲ ಅತೀತ ನೀಲದಲ್ಲಿ ತುಂಬಿರುವಂಥ ಆಕಾಶ ಉಂಟಲ್ಲ, ಅದನ್ನು ವೇದದಲ್ಲಿ ಹೇಳಿದ್ದಾರೆ. ನಮಗೆ ದುರಂತ ಏನು ಅಂದರೆ, ಈ ಕಣ್ಣಿಗೆ ಕಾಣದ ಒಂದು ನೀಲವರ್ಣ ಇರುವ ಆಕಾಶ ಇದೆ ಅಂತ ಪಾಶ್ಚಾತ್ಯರು ಹೇಳಿದ ಮೇಲೆ ನಮಗೆ ನಂಬಿಕೆ ಬಂದದ್ದು. ಅದನ್ನು ವೇದದಲ್ಲಿ ಹೇಳಿದ್ದಾರೆ, ಆಕಾಶೋ ನೀಲಿಮೋ ದೇತಿ, ನೀಲವರ್ಣವಾದ ಆಕಾಶ ಒಂದು ಹುಟ್ಟಿತು ಅಂತ. ಇದಕ್ಕೆ ಅರ್ಥವೇ ಮಾಡಿಕೊಳ್ಳಿಲ್ಲ ನಮ್ಮವರು. ಬಹಳ ಜನ ಏನು ತಿಳ್ಕೊಂಡ್ರು ಗೊತ್ತಾ, ಕಾಣುತ್ತಲ್ಲ ಮೇಲೆ ನೋಡುವ ನೀಲವರ್ಣ ಅದೇ ಆಕಾಶದ ಬಣ್ಣ ಅಂತ ತಿಳ್ಕೊಂಡ್ರು. ಅದು ಎಷ್ಟು ಸ್ಪಷ್ಟವಾಗಿ ವೇದದಲ್ಲಿ ಕಣ್ಣಿಗೆ ಕಾಣದ ನೀಲವರ್ಣದ ಒಂದು ಸೃಷ್ಟಿಯಾಯಿತು, ಎರಡು ಆಕಾಶ ಆಯಿತು. ಈಗ ಅಷ್ಟಕ್ಕೆ ಮುಗಿಯೋಲ್ಲ ಅದು. ನಭೋ ನಭಸೀವ ಅಂತ ಹೇಳ್ತಾರೆ, ಆಕಾಶದಲ್ಲಿ ಆಕಾಶ ಅಂತ. ಅದು ಇನ್ನೊಂದು ಆಕಾಶ ಯಾವುದಂದರೆ, ಈ ಆಕಾಶ ಉಂಟಲ್ಲ ಇಟ್ ಹ್ಯಾಸ್ ಡಿವಿಷನ್ಸ್, ಇದು ಅಖಂಡ ಅಲ್ಲ. ಯಾಕೆಂದರೆ ನೀವು ಇಲ್ಲಿ ಒಂದು ಪಾತ್ರೆ ಇಟ್ಟರೆ ಆ ಪಾತ್ರೆ ಒಳಗಿನ ಆಕಾಶ ಮತ್ತು ಹೊರಗಿನ ಆಕಾಶ, ಅದಕ್ಕೆ ಡಿವಿಷನ್ ಬಂತು, ವಿಭಾಗ. ಒಂದು ಮನೆಯ ಒಳಗಿನ ಆಕಾಶ, ಮನೆಯ ಹೊರಗಿನ ಆಕಾಶ, ಮಠದ ಒಳಗಿನ ಆಕಾಶ, ಮಠದ ಹೊರಗಿನ ಆಕಾಶ. ಅದಕ್ಕಿಂತಲೂ ನಮಗೆ ಸ್ಪಷ್ಟವಾಗಿ ಅರ್ಥ ಆಗೋದು, ಈ ದೇಶದ ಆಕಾಶ, ವಿದೇಶದ ಆಕಾಶ. ನಮ್ಮ ವಿಮಾನ ಪಾಕಿಸ್ತಾನದ ಆಕಾಶದಲ್ಲಿ ಹೋದರೆ ಅಲ್ಲಿ ಹೊಡೆದು ಉರುಳಿಸ್ತಾರೆ. ಅವರ ವಿಮಾನ ನಮ್ಮ ಆಕಾಶ, ಓಹೋ ಮತ್ತೆ ಪಾಕಿಸ್ತಾನ ಆಕಾಶ, ಇಂಡಿಯಾದ ಆಕಾಶ, ಅದು ಕೂಡ ಎರಡು ಆಕಾಶ ಇದೆ. ನಮ್ಮ ಆಕಾಶದಲ್ಲಿ ಬಂದರೆ ನಾವು ಹೊಡೆದು ಉರುಳಿಸ್ತೇವೆ. ಸೊ ಯಾರ ಅಪ್ಪನ ಆಸ್ತಿ ಆಕಾಶ, ಯಾರೇ ಕ್ರೈಚೀಟ್ ಆಗಿದೆ ಆದರೂ ಕೂಡ ನಮ್ಮ ನೆಲದ ಮೇಲೆ ಇರುವುದು ನಮ್ಮದು, ನಿಮ್ಮ ನೆಲದ ಮೇಲೆ ಇರುವುದು ನಿಮ್ಮದು. ಸೊ ಎಷ್ಟು ನೆಲದಲ್ಲಿ ಭೂಮಿಯ ವಿಭಾಗವೋ ಅಷ್ಟು ವಿಭಾಗ ಆಕಾಶದಲ್ಲೂ ಇದೆ. ಅದು ಡಿವಿಷನ್ಸ್ ಆಫ್ ಈ ಎರಡನೇ ಆಕಾಶ ಉಂಟಲ್ಲ ಪ್ಯಾಚ್ ಇದ್ದದ್ದು, ಅದನ್ನು ನಾವು ಭೂತಾಕಾಶ ಅಂತ ಕರೆದರು. ಅದು ಮಹಾಕಾಶ ಅಥವಾ ಅವ್ಯಾಕೃತ ಆಕಾಶ, ಇದು ಭೂತಾಕಾಶ ಅಥವಾ ವ್ಯಾಕೃತ ಆಕಾಶ. ಅದಕ್ಕೆ ಇಂಗ್ಲೀಷ್ನಲ್ಲಿ ಸ್ಕೈ ಅನ್ನೋದು, ಈಥರ್ ಅನ್ನೋದು, ಫರ್ಮಮೆಂಟ್ ಅನ್ನೋದು. ಅದು ಸ್ಪೇಸ್ ಅಲ್ಲ, ಈ ಸೃಷ್ಟಿಯ ಒಳಗಿರ್ತಕ್ಕ ಆಕಾಶ. ಆಮೇಲೆ ಈಥರಿಗೆ ತುಂಬ ವಿಭಾಗಗಳು, ಅದು ಮೂರನೇ ಆಕಾಶ. ಈಗ ಮಡಕೆ, ಮಡಕೆ ಒಳಗೆ ಸ್ಪೇಸ್ ಇದೆ, ಅದು ಆಕಾಶ ಇದೆ. ಸ್ಪೇಸು ಇದೆ, ಆಕಾಶ ಇದೆ. ಅದು ಮಡಕೆ ಒಳಗೆ ಆಕಾಶ ಇದೆ ಹೇಗೆ ಅಂದರೆ, ಮಡಕೆ ಒಳಗೆ ನೀರಿದ್ದ ಹಾಗೆ. ನೀವು ಮಡಕೆ ನೀರು ಹಾಕಿದ್ರೆ ನೀರಿದೆ. ಅದರ ವಿಶೇಷ ಏನು ಅಂದರೆ, ನೀರು ಹಾಕಿದರೆ ಮಡಕೆ ಒಟ್ಟಿಗೆ ಆ ನೀರು ಚಲಿಸುತ್ತೆ. ಆಕಾಶ ಇದೆ, ಆಕಾಶ ಅಲ್ಲೇ ಇರುತ್ತೆ, ಮಡಕೆ ಆಚೆ ಹೋಗು ಅಷ್ಟೇ. ಆಕಾಶ ಮಡಕೆ ಜೊತೆಗೆ ಚಲಿಸೋದಿಲ್ಲ, ಯಾಕೆಂದರೆ ಆಕಾಶ ಅಲ್ಲಿ ಇದೆ, ನೀರು ಇಲ್ಲಿ ಮಾತ್ರ ಇರೋದು ಚಲಿಸುತ್ತೆ. ಮಡಕೆಯ ಒಳಗೆ ಒಂದು ಉಂಟು, ಅದೇ ಅಲ್ಲ ಮಡಕೆಯೇ ಆದ ಆಕಾಶ ಒಂದಿದೆ, ಅದು ನಾಲ್ಕನೇ ಆಕಾಶ. ಮಡಕೆಯೇ ಆದ ಆಕಾಶ, ಈಗ ಇದು ಮಡಕೆಯ ಒಳಗಿರುವ ಜಾಗ ನೀರಿನ ಹಾಗೆ, ಅದು ಮಡಕೆಯಿಂದ ಬೇರೆ. ಮಡಕೆಯೇ ಆದ ಆಕಾಶ ಒಂದಿದೆ, ಯಾಕೆಂದರೆ ಮಡಕೆ ಎಂದರೆ ಒಂದಿಷ್ಟು ಮಣ್ಣುಗಳು, ಮಣ್ಣನ್ನು ಕಲಸಿ ಮಾಡಿರತಕ್ಕಂಥ ಒಂದು ಪದಾರ್ಥ. ಮೃದಾ ತೇಜೋವಾರಿ ಮೃದಾಮ್ಯಥ, ಮಣ್ಣಿನಿಂದ ಮಣ್ಣನ್ನು ಮೆದ್ದು ಆಕಾರ ಕೊಟ್ಟು ಒಣಗಿಸಿ ಮಡಕೆಯಾಗಿದೆ. ಮಣ್ಣು ಅಂದರೆ ಏನು? ಅದು ಹೀಪ್ ಆಫ್ ಆಟಮ್ಸ್, ಪರಮಾಣುಗಳ ರಾಶಿ. ಹಾಗಾದರೆ ಮಡಕೆ ಅಂದರೆ ಒಂದು ಲಕ್ಷಾಂತರ ಪರಮಾಣುಗಳ ರಾಶಿ. ಆ ಪರಮಾಣು ಅಂದರೆ ಏನು? ಪರಮಾಣು ಅಂದರೆ ಅದರೊಳಗೆ ಸಬ್ ಆಟಮ್ಸ್ ಇವೆ, ಪರಮಾಣುವಿನೊಳಗೆ ಸಬ್ ಆಟಮ್ಸ್ಗಳಿವೆ, ಮತ್ತು ಅವು ನಿರಂತರ ಚಲಿಸ್ತಾ ಇವೆ. ಅಂದರೆ ಅದರೊಳಗೆ ಒಂದು ಸ್ಪೇಸ್ ಉಂಟು ಅಂತಾಯ್ತಲ್ಲ. ಪರಮಾಣುವಿನ ಒಳಗಿರುವ ಆಕಾಶ ಉಂಟಲ್ಲ, ಅದು ಘಟದ ಅವಯವೆ, ಅದು ಬೇರೆ ಮಾಡಲಿಕ್ಕೆ ಬರೋದಿಲ್ಲ, ಅದು ನಾಲ್ಕನೇ ಆಕಾಶ. ಸೊ ನಮ್ಮ ಪ್ರಾಚೀನರು ಹೇಳಿದರು, ಆಕಾಶ ಇಲ್ಲ ಅಂತ ಹೇಳ್ತೀರಲ್ಲಪ್ಪ, ಸ್ವಲ್ಪ ತಲೆ ಖರ್ಚು ಮಾಡಿ, ನಾಲ್ಕು ಆಕಾಶ ಇದೆ ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಇದು ನೋಡಿ, ಈ ಅದ್ಭುತ ಏನು ಅಂದರೆ, ಈ ಪರಮಾಣುವಿನ ಒಳಗಿರುವ ಆಕಾಶದ ಬಗ್ಗೆ ಅದು ಯಾರೂ ಚಿಂತನೆ ಮಾಡೇ ಇಲ್ಲ, ವೇದಾಂತಿಗಳನ್ನು ಚಿಂತನೆ ಮಾಡಿದ್ದು. ಹೀಗೆ ನಭೋ ನಭ ಸೀಮ ಅಂತ, ಪರಮಾಣುವಿನ ಒಳಗಿರುವ ಆಕಾಶ ಬಿಡೋಣ, ಈಗ ಒಂದು ಮಡಕೆಯ ಒಳಗೆ ಆಕಾಶ ಇದೆ, ಅದು ನಭಃ ಆಕಾಶ. ಆ ಮಡಕೆ ಒಡೆದು ಹೋಯಿತು, ಮತ್ತೇನಾಯಿತು? ಮಹಾಕಾಶದಲ್ಲಿ ಒಂದೇ ಆಯಿತು ಈ ಆಕಾಶ. ಹಾಗೆ ಆತ್ಮಾನಮಾತ್ಮನಿ ಅಂತ, ಹಾಗೆ ಎಲ್ಲ ಕಡೆ ತುಂಬಿರುವ
ಆಮ್ನಿ ಪ್ರೆಸೆಂಟ್ ಆದ ಪರಮಾತ್ಮ ಒಂದೊಂದು ಕಡೆ ಒಳಗೆ ಅಂತರ್ಯಾಮಿಯಾಗಿರುವ ಪರಮಾತ್ಮ ಅದು ಒಂದೇ. ಹೇಗೆಂದರೆ ಮಡಕೆ ಒಳಗಿರುವ ಆಕಾಶ ಮತ್ತು ಮಹಾಕಾಶ ಒಂದೇ, ಮಡಕೆ ತೆಗೆದುಬಿಟ್ರೆ ಒಂದೇ ಇರೋದು ಮತ್ತೆ ಎರಡಿಲ್ಲ. ಹಾಗೆ ನಭಸ್ಸು ಆಕಾಶದಲ್ಲಿ ಹೇಗೆ ಆಕಾಶದ ಡಿವಿಷನ್ಸ್ಗಳಿವೆ, ಹಾಗೆ ಭಗವಂತನ ರೂಪಗಳು ಅವೆಲ್ಲವೂ ಕೂಡ ಆತ್ಮನಿ ಸರ್ವಗತನಾದ ಭಗವಂತನಲ್ಲಿ ಸೇರಿಕೊಂಡು ಬಿಡ್ತವೆ. ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ, ಪೂರ್ಣವದ ಪೂರ್ಣಮಿದಂ ಪೂರ್ಣ ಪೂರ್ಣಮುದಚ್ಯತೆ. ಅದು ಪೂರ್ಣ, ಇದು ಪೂರ್ಣ, ಪೂರ್ಣದಿಂದ ಪೂರ್ಣ ಬಂದಿದೆ, ಪೂರ್ಣದಲ್ಲಿ ಹೋಗಿ ಪೂರ್ಣ ಸೇರುತ್ತೆ, ಪೂರ್ಣ ಒಂದೇ ಉಳಿಯುತ್ತದೆ. ಹಾಗಾಗಿ ಆಕಾಶದಲ್ಲಿ ಆಕಾಶಗಳೆಲ್ಲವೂ ಅಂತರ್ಭಾಗವಂತೆ ಮಹಾಕಾಶದಲ್ಲಿ ಸರ್ವಗತನಾದ ಭಗವಂತನಲ್ಲಿ ಭಗವಂತನ ಎಲ್ಲ ರೂಪಗಳು ಒಟ್ಟಿಗೆ ಸೇರ್ತವೆ ಅಂತ ಧೀರಾಹ ಪಶ್ಯಂತಿ. ಇದು ಜ್ಞಾನಿಗಳಿಗೆ ಗೊತ್ತಿದೆ. ಹಾಗಾಗಿ ಏನು ಅಂದರೆ ನಾವು ನಮಗೆ ಇದು ಗೊತ್ತಿದೆ, ನಮ್ಮ ಒಳಗಿರುವ ಭಗವಂತನು ಸರ್ವಗತನಾದ ಭಗವಂತನು ಒಬ್ಬನೇ, ಇಲ್ಲಿ ಮೋಕ್ಷದಲ್ಲಿರುವ ಭಗವಂತನು ಅವನೇ. ಸೊ ನಮ್ಮ ಒಳಗಿರುವ ಭಗವಂತನಿಗೂ ಮೋಕ್ಷದಲ್ಲಿರುವ ಭಗವಂತನಿಗೂ ಭೇದ ಇಲ್ಲ, ಸರ್ವಗತನಾದ ಭಗವಂತನಿಗೂ ಮೋಕ್ಷದಲ್ಲಿರುವ ಭಗವಂತನಿಗೂ ನಮ್ಮ ಭಗವಂತರು ಭೇದ ಇಲ್ಲ. ಇದು ನಮಗೆ ಗೊತ್ತಿದೆ. ಇದನ್ನು ಪಶ್ಯಂತಿ ಧೀರಾಹ ಅವ್ರು ಹೇಳ್ತಾರೆ, ಇದು ಇದು ನಿಮಗೆ ಯಾಕೆ ತಿಳಿಯಲಿಲ್ಲ, ಯಾಕೆ ಅಂದರೆ ಯುವಯೋಹ ಸುರಲಿಂಗಿನೋಹ, ನೀವು ಒಳ್ಳೆ ದೇವತೆಗಳ ಹಾಗೆ ವೇಷ ಹಾಕ್ಕೊಂಡು ದೇವರ ಲೋಕದಲ್ಲಿ ಇದ್ದೀರಿ, ದೇವತೆಗಳ ವೇಷ ಹಾಕಿಕೊಂಡಿದ್ದೀರಿ, ನಿಮಗೆ ಈ ಪ್ರಜ್ಞೆ ಯಾಕಿಲ್ಲ. ಭಗವಂತನಲ್ಲಿ ಡಿಸ್ಕ್ರಿಮಿನೇಷನ್ ಮಾಡೋ ಹಂಗಿಲ್ಲ, ಭಗವಂತ ಎಲ್ಲ ಕಡೆ ಒಬ್ಬನೇ, ಅವನ ತಾರತಮ್ಯ ಇಲ್ಲ. ಮತ್ತು ವ್ಯುತ್ಪಾದಿತಂ ಹಿ ಉದರಭೇದಿ ಭಯಂವ್ಯತೋಸ್ಯ, ನಮ್ಮ ಭಯಕ್ಕೆ ಕಾರಣವೇ ಅಸ್ಯ, ಈ ಜೀವನಿಗೆ ಭಯಕ್ಕೆ ಕಾರಣವೇ ದೇವರಲ್ಲಿ ಡಿಫರೆನ್ಸ್ ಕಾಣು, ನನ್ನೊಳಗಿರೋ ದೇವರು ಬೇರೆ ನಿಮ್ಮೊಳಗಿರೋ ದೇವರು ಬೇರೆ, ಅದರಿಂದ ನಮಗೂ ನಿಮಗೂ ಆಗೋದಿಲ್ಲ. ಎಲ್ಲ ಕಡೆಯೂ ಇರುವ ಭಗವಂತನ ಅರ್ಥ ಮಾಡಿಕೊಂಡವರಿಗೆ ಯಾರ ಹತ್ರವೂ ಯಾರಿಗೂ ಜಗಳ ಮಾಡಲಿಕ್ಕೆ ಆಗೋದಿಲ್ಲ. ನಿಮಗೆ ಯಾಕೆ ಈ ಜಗಳ ಮಾಡೋ ಬುದ್ಧಿ ಬಂತು? ಯಾಕೆ ವ್ಯುತ್ಪಾದಿತಂ ಹಿ ಉದರ ಭೇದಿ, ಉದರ ಅಂತಂದರೆ ಹೊಟ್ಟೆ ಒಳಗಿರತಕ್ಕ ಭಗವಂತ, ಅವನಲ್ಲಿ ಭೇದವನ್ನು ಕಾಣತಕ್ಕಂಥ ಒಂದು ಅರಿವು ಪ್ರಜ್ಞೆ, ದುಷ್ಟಪ್ರಜ್ಞೆ ನಿಮಗೆ. ಸುರಲಿಂಗಿನೋಹ, ದೇವತೆಗಳ ಲೋಕದಲ್ಲಿ ಹುಟ್ಟಿದ್ದೀರಿ, ದೇವತೆಗಳ ಹಾಗೆ ವೇಷ ತೊಟ್ಟಿದ್ದೀರಿ, ದೇವಲೋಕದಲ್ಲಿರ್ತಕ್ಕ ಜ್ಞಾನಿಗಳಿಗೆ ಭಗವಂತನಲ್ಲಿ ತಾರತಮ್ಯವನ್ನು ಕಾಣುವ ಈ ದುರ್ಬುದ್ಧಿ ಯಾಕೆ ಬಂತು ನಿಮಗೆ? ಆಶ್ಚರ್ಯ ಆಗಿಬಿಟ್ಟಿದೆ ಅವರಿಗೆ ಅಂತ ಬಹಳ ಆಶ್ಚರ್ಯ ಪಡ್ತಾರೆ. ನಾವು ಭಗವಂತನ ಹತ್ರ ವಿರೋಧ ಮಾಡಲಿಕ್ಕೆ ಬಂದೆವೋ ಅಥವಾ ಭಗವಂತ ನಮ್ಮನ್ನು ಮೆಚ್ಚಿಕೊಳ್ಳಿಕ್ಕಿಲ್ಲ, ಇಂಥ ಕಲ್ಪನೆಯೇ ಭಗವಂತನ ರೂಪಗಳಲ್ಲಿ ಭೇದ ಚಿಂತನೆ ಇದೆ. ಆದ್ದರಿಂದ ಅವರು ಹೇಳ್ತಾರೆ, ತದ್ವಾ ಅಮುಷ್ಯ ಪರಮಸ್ಯ ವಿಗುಂಠ ವರ್ತು ಕರ್ತುಂ ನಯುಕ್ತಮಿತಿ ಧೀಮಹಿ ಮಂದಧೀಭ್ಯಾಂ. ನಮಗೇನು ಕಾಣುತ್ತೆ ಗೊತ್ತಾ, ನೀವು ಮಂದಧೀಗಳು ಪೆದ್ದರು, ನಿಮ್ಮನ್ನು ಯಾಕೆ ಈ ಪೋಸ್ಟ್ನಲ್ಲಿಟ್ಟಿದ್ದಾರೆ ಗೊತ್ತಿಲ್ಲ, ನಿಮಗೆ ತಿಳುವಳಿಕೆ ಇಲ್ಲ, ತಿಳುವಳಿಕೆ ಇಲ್ಲದೆ ನೀವು ಈ ಪೋಸ್ಟಿಗೆ ಬಂದಿದ್ದೀರಿ. ಯಾವ ಬ್ಯಾಕ್ವರ್ಡ್ ಕಮ್ಯುನಿಟಿಯವರು ಅಂತ ಹಾಕಿದ್ದವ್ರು ನಿಮ್ಮನ್ನು ಏನು ಗೊತ್ತೆ, ತಿಳಿದು ಬಂದದ್ದಂತೂ ಅಲ್ಲ, ನೀವು ಯಾವ ಅರ್ಹತೆಯಿಂದ ಬಂದಿರಿ ಇಲ್ಲಿಗೆ ಅಂತ ಹೇಳ್ತಾರೆ ಅವರು. ಮಂದಧೀಭ್ಯಾಂ ತಿಳಿಗೇಡಿಗಳಾದ ನಿಮಗೆ, ತದ್ವಾ ಅಮುಷ್ಯ ಪರಮಸ್ಯ ವಿಕುಂಠ ವರ್ತು ಕರ್ತುಂ ನಯುಕ್ತಂ. ನೀವು ಅಮುಷ್ಯ ನಿಮ್ಮ ಗೊಡೆ ಒಡೆಯನಾಗಿರ್ತಕ್ಕ ಪರಮಸ್ಯ ಎಲ್ಲರಿಗೂ ಒಡೆಯನಾದ ಸರ್ವೋತ್ತಮನಾದ ವಿಕುಂಠ ಭರ್ತು ಈ ವೈಕುಂಠದ ಒಡೆಯನಾದ ಭಗವಂತನ ಬಗ್ಗೆ ತತ್ ಕರ್ತು ಈ ರೀತಿ ತಾರತಮ್ಯವನ್ನು ಆರೋಪ ಮಾಡಿ ಭಗವಂತನಲ್ಲಿ ಅಪರಾಧದ ಕಲ್ಪನೆ ಮಾಡ್ತಾ ಇರೋದುಂಟಲ್ವಾ, ನಯುಕ್ತಂ ಇದೇ ಧೀಮಹಿ. ನಮ್ಮ ಚಿಂತೆ ಏನು ಅಂದರೆ ನಾವು ಯೋಚಿಸೋದು ಇಂಥ ಕೆಟ್ಟ ಯೋಚನೆ ನಿಮಗೆ ಬರಬಾರ್ದಿತ್ತಲ್ಲ, ಯಾಕೆ ನಿಮಗೆ ಭಗವಂತನ ಬಗ್ಗೆ ಈ ಭೇದ ಚಿಂತನೆ ಬಂತು? ದೊಡ್ಡ ತಪ್ಪಾಗಿ ಹೋಯ್ತು ನಿಮ್ಮಿಂದ. ಅದಕ್ಕೆ ಪರಿಹಾರ ಏನು ಗೊತ್ತಾ, ಅದಕ್ಕೆ ನಮ್ಮೊಂದು ಪರಿಹಾರ ಹೇಳ್ತೇವೆ. ಲೋಕ ನೀತು ನೀವು ವ್ರಜತಂ ಅಂತರ ಭಾವ ದೃಷ್ಟಿಯ, ನೀವು ಅಂತರ ಭಾವ ದೃಷ್ಟಿಯ, ಅಂತರ ಅಂದರೆ ಭೇದ, ಭೇದ ಭಾವವನ್ನು ಮಾಡಿದ್ದೀರಿ ಭಗವಂತನಲ್ಲಿ, ಭಗವಂತನಲ್ಲಿ ಡಿಸ್ಕ್ರಿಮಿನೇಷನ್ ಮಾಡಿದ್ದೀರಿ. ಭೇದ ಇರು ಜಗತ್ತಿನಲ್ಲಿ ಭಗವಂತನಲ್ಲಿ ಅಲ್ಲ, ಭಗವಂತನಲ್ಲಿ ಭೇದ. ಮುಕ್ತಿಯಲ್ಲಿರ್ತಕ್ಕ ಭಗವಂತ ಬೇರೆ, ಸನಕಾದಿಗಳಲ್ಲಿರುವ ಭಗವಂತ ಬೇರೆ, ನಮ್ಮಲ್ಲಿರುವ ಭಗವಂತ ಬೇರೆ, ಏನೇನೋ ತಲೆಹರಟೆ ಮಾಡಿಕೊಂಡು ನಮ್ಮನ್ನು ತಡೆದಿರಿ. ಅಂತರಭಾವ ದೃಷ್ಟಿಯ, ನೀವು ಮಾಡಿದ ದೊಡ್ಡ ತಪ್ಪು ಅಂದರೆ ಭಗವಂತನಲ್ಲಿ ಭೇದ ಭಾವವನ್ನು ಕಂಡದ್ದು. ಅಂತರಭಾವ ಇದೊಂದು ತಮಾಷೆ ಇದೆ,
ಒಂದೋ ದೇವರನ್ನು ಬೇರೆ ಅಂತ ತಿಳಿಯೋದು ಅಥವಾ ಅಂತಹ ಅಭಾವ ದೃಷ್ಟಿಯ ದೇವರೇ ಇಲ್ಲ ಅಂತ ತಿಳ್ಕೊಳ್ಳೋದು. ಎರಡೂ ಭಾವ ನಮ್ಮೊಳಗೆ ದೇವರೇ ಇಲ್ಲ, ನಾವೇ ತೀರ್ಮಾನ ಮಾಡೋರು ಅಂತ ತಿಳ್ಕೊಳ್ಳೋದು ಒಂದು. ನಿಮಗೆ ಇದು ಯಾವುದೋ ಏನೋ ಒಂದು ಆಗಿದೆ, ಈಗ ದೇವರೇ ಇಲ್ಲ ಅಂತ ತಿಳ್ಕೊಂಡಿದ್ದೀರಾ. ನಾವೇ ಚತುರ್ಭುಜರು, ನಾವೇ ಶಂಖಚಕ್ರ ಗದ ಪದ್ಮಧಾರಿಗಳು, ನಮ್ಮೊಳಗೊಬ್ಬ ಇಲ್ಲ ಅಂತ ತಿಳ್ಕೊಂಡಿದ್ದೀರೋ, ಅಥವಾ ಅವನು ಏನೋ ಒಂದು ಡಿಸ್ಕ್ರಿಮಿನೇಟ್ ಮಾಡ್ತಕ್ಕಂಥ ತರತಮ್ಮ ಭಾವಗಳು ಅಂತ ತಿಳ್ಕೊಂಡಿದ್ದರು, ಏನು ತಿಳ್ಕೊಂಡ್ರು ಮಹಾಪರಾಧ. ಅದರಿಂದ ನೀವು ಲೋಕಾನಿತೋ ವ್ರಜಿತಮ್, ನೀವು ಇಲ್ಲಿಂದ ಕೆಳಲೋಕಕ್ಕೆ ಹೋಗಿ ಅಂತ, ಭೂಮಿಗೆ ಹೋಗಿ, ಮೂರು ಬಾರಿ ಹೋಗಿ ಅಂತ ಹೇಳಿಬಿಟ್ರು. ಒಂದು ಬಾರಿ ಅಲ್ಲ, ಶಾಪ ಕೊಡುವಾಗಲೇ ಪಾಪೀಯ ಸಹ ಅವ್ರು, ನೀವು ಎಂಥದ್ದು, ನೀವು ಪಾಪೀಯ ಸಹ ಅತ್ಯಂತ ಪಾಪಿಷ್ಠವಾದ ತತ್ ಯಾವುದನ್ನ ರಿಪವಹ ಯಥೋತ್ರ ಅಸ್ಯ ಎತ್ತರ ರಿಪವೋಸ್ಯ ಎತ್ತರ ಅನ್, ನೀವು ಭಗವಂತನ ರಿಪಹ ಶತ್ರುಗಳಾದ ಅಲ್ಲಿ ಮೂರು ಮೂರು ಜನ್ಮ ಮೂರು ಎತ್ತರ, ಯಾವ ದೇಹದಲ್ಲಿ ಭಗವಂತನ ವಿರೋಧ ಬರುತ್ತೋ ಅಂಥ ಪಾಪಿಷ್ಠವಾದ ಮೂರು ದೇಹಗಳ, ಅದಕ್ಕೆ ರಿಪವಹ ಅಂತ ಮೂರಿದೆ. ಮೂರನೇ ಒಬ್ಬನೇ ಮೂರು ಜನ್ಮಗಳಲ್ಲಿ ಅಂತ ಅರ್ಥ. ಮೂರು ಜನ್ಮಗಳಲ್ಲಿ ರಿಪವಹ, ದೇಹತ್ರಯದಲ್ಲಿ ಭಗವಂತ ನಿಮಗೆ ಭಗವಂತನನ್ನು ವಿರೋಧ ಮಾಡಿದಿರಿ, ಅದು ಶತ್ರುತ್ವವೇ. ಅದರ ಪರಿಣಾಮವಾಗಿ ನೀವು ಮೂರು ದೇಹಗಳಲ್ಲಿ ಅತ್ಯಂತ ಪಾಪಿಷ್ಠವಾದ ಜನ್ಮವನ್ನು ಭೂಮಿಯಲ್ಲಿ ತಾಳಿ ಅಲ್ಲಿ ಭಗವಂತನನ್ನು ದ್ವೇಷ ಮಾಡತಕ್ಕಂಥ ಮೂರು ಜನ್ಮವನ್ನು ತಾಳಿಬಿಡಿ. ನೀವು ಇಲ್ಲಿ ಇರಲಿಕ್ಕೆ ಲಾಯಕ್ಕಲ್ಲ. ಭೂಮಿಯಲ್ಲಿ ಹೋಗಿ ಹುಟ್ಟಿ ಭಗವಂತನನ್ನು ದ್ವೇಷಿಸುವವರಾಗಿ ಭೂಮಿಯಲ್ಲಿ ಹುಟ್ಟಿ ಅಂತ ಶಾಪ ಕೊಟ್ಟರು. ಅಷ್ಟು ಶಾಪ ಬಿತ್ತೋ ಸ್ವಲ್ಪ ಎಚ್ಚರ ಆಯಿತು ಇವರಿಗೆ, ತಪ್ಪಾಯಿತು ನಾವು ಮಾಡಿದ್ದು, ನಾವು ಜ್ಞಾನಿಗಳನ್ನು ಎದುರು ಹಾಕ್ಕೊಂಡೆವು, ಯಾರೋ ಹುಡುಗರು ಅಂತ ತಿಳ್ಕೊಂಡೆವು ನಾವು. ನಮಗೊಂದು ಯೋಚನೆ ಬರಬೇಕಿತ್ತು, ಐದು ವರ್ಷದ ಹುಡುಗರು ಯಾಕೆ ಬರ್ತಾರೆ ವೈಕುಂಠಕ್ಕೆ, ಸರಿ ಇವ್ರು ಯಾರೋ ಒಂದು ಐದು ವರ್ಷದ ಹಾಗೆ ಕಾಣುವ ಜ್ಞಾನಿಗಳು ಅಂತ ನಮಗೆ ಬರಬೇಕಿತ್ತು ಯೋಚನೆ. ಇಲ್ಲ, ಏನೋ ಹುಡುಗರು ಬಂದೆ ಪಡ್ಡೆ ಹುಡುಗರು ಅಂತ ತಿಳ್ಕೊಂಡ್ಬಿಟ್ಟೆವು ನಾವು. ಇದು ನಮಗೆ ಅವರ ಒಳಗಿನ ಅಂತರಂಗದ ಸತ್ವವನ್ನು ತಿಳ್ಕೊಳ್ಳುವ ತಾಕತ್ತಿಲ್ಲದೆ ಹೋಯಿತು. ಆದರೂ ಅವರ ಭೂಯ ಅನ್ನ ಭೂತಿ ಅವ್ರು ಹೇಳ್ತಾರೆ, ನಮಗೆ ಭಗವದ್ ಭಿಹಿ ಅಗಾಧ್ ಭೂಯಾನ್ ಅಗಾಧಿ ಭಗವದ್ ಭಿ ಅಕಾರಿ ದಂಡ. ಸ್ವಾಮಿ ನಾವು ತಪ್ಪು ಮಾಡಿದ್ದೆ, ಹೌದು ತಪ್ಪಿಗೆ ಶಿಕ್ಷೆ ದೊಡ್ಡದಾಯ್ತಲ್ಲ, ಸಣ್ಣ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಟ್ಬಿಟ್ರಿ ಅಲ್ವಾ. ಭೂಯಾನ್ ಅಗಾಧಿ ಭಗವದ್ ಭಿ ಅಕಾರಿ ದಂಡ, ನೀವು ಕೊಟ್ಟ ಶಿಕ್ಷೆ ನಾವು ತಪ್ಪು ಮಾಡಿದ್ದೆ, ಹೌದು ಆದರೆ ನಾವೊಂದು ಸಣ್ಣ ತಪ್ಪು ಮಾಡಿದ್ದಕ್ಕೆ ಏನೋ ಒಂದು ತಡೆದೆವಪ್ಪ ಅಂದ್ ನಾವು ಕ್ಷಮಿಸಿ ಅಂತ ಹೇಳಿದ್ರೆ ಬಿಡಬೇಕಾದಂಥ ತಪ್ಪದು. ಅದಕ್ಕೆ ಭಗವಂತನನ್ನು ದ್ವೇಷ ಮಾಡತಕ್ಕ ಮೂರು ಜನ್ಮಗಳಲ್ಲಿ ಭೂಮಿಯಲ್ಲಿ ಹುಟ್ಟಿ ಅಂತ ಭಾರಿ ಶಾಪ ಕೊಟ್ಬಿಟ್ರಿ ಅಲ್ವಾ. ಇದು ಯಾಕೆ ನೀವು ಶಾಪ ಕೊಡುವಾಗ ಮತ್ತೆ ತಾರತಮ್ಯ ಮಾಡಿದಿರಿ ಅಲ್ವಾ. ನಮ್ಮ ಒಂದು ಬೈದು ಬಿಡಬಹುದಿತ್ತು, ನೀವು ಬೈದ್ರಿ ಆವಾಗಲೇ ನಮಗೆ ಹೌದು ಒಂದು ಕಂಡಿತ್ತು. ಶಾಪ ಕೊಟ್ಟ್ರಿ, ಒಂದು ಭಯಾನಕವಾದ ಶಾಪ, ನಾವು ಮಾಡಿದ್ದು ಸಣ್ಣ ತಪ್ಪು, ಬಾಗಿಲು ತಡೆದೆವು, ಒಂದು ನಮ್ಮ ಕರ್ತವ್ಯ ಇತ್ತು. ಬಾಗ ದ್ವಾರಪಾಲಕರು ತಡೆಯೋದು ನಮ್ಮ ಡ್ಯೂಟಿ, ಯಾರೇ ಆಗಲಿ ಆಮೇಲೆ ವಿಚಾರಿಸಿ ಒಳಗೆ ಬಿಡೋದು, ಅದೊಂದು ಮಹಾಪರಾಧ. ಹೇಗಾಯಿತು ನೀವು ಯಾಕೆ ಇಷ್ಟು ದೊಡ್ಡ ಶಾಪ ಕೊಟ್ರಿ ನಮಗೆ? ಅವ ಹೇಳ್ತಾರೆ ಒಳ್ಳೆಯದಾಯಿತು, ಯಾಕೆಂದರೆ ನಾವು ದಹೇತ ಸುರಹೇಳನಂ ಅಂದು ಎನ್ನೋ ದಹೇತ ಸುರಹೇಳನಂ ಅಪ್ಪಿ ಅಶೇಷಂ. ಅವಂತಾರೆ ನಾವು ಈಗ ಗೊತ್ತಾಯ್ತು ನಮಗೆ, ನಾವು ನಿಮಗೆ ಮಾತ್ರ ಅಲ್ಲ ಇಲ್ಲಿ ಬಂದವರು ದೇವತೆಗಳು ಬಂದಾಗಲೂ ಅಡ್ಡಗಟ್ಟಿದ್ದೇವೆ, ದೇವತೆಗಳಿಗೂ ಅವಮಾನ ಮಾಡಿದ್ದೇವೆ. ಯಾರನ್ನು ಒಳಗೆ ಹೋಗಲಿಕ್ಕೆ ಸುಲಭವಾಗಿ ಬಿಡಲಿಲ್ಲ, ಎಲ್ಲಿ ಹೋಗಬೇಕು ಏನು ವಿಚಾರ ಮಾಡಿ ನಮ್ಮ ನಿಕ್ಕ ನಮ್ಮ ಅಧಿಕಾರ ತೋರಿಸಿರೋ ಏಕಮಾತ್ರ ಅವಕಾಶ ಬಿಡಲಿಕ್ಕಾಗತ್ತ, ಬಾಗಿಲಲ್ಲಿ ಅಡ್ಡಗಟ್ಟಿದ್ದೆ, ಅಡ್ಡಗಟ್ಟಿ ಎಲ್ಲ ವಿಚಾರಣೆ ಮಾಡಿ ಆಯಿತು ಹೋಗಿ, ಬಿಡದೆ ಉಪಾಯ ಇಲ್ಲ, ಆದರೂ ನಮಗೆ ಒಂದು ತಡೆಯುವ ಅಧಿಕಾರ ಉಂಟಲ್ಲ ಅಂತ ತೋರಿಸೇ ಬಿಟ್ಟಿದ್ದೇವೆ. ಹಾಗಾಗಿ ನಿಮಗೆ ಮಾತ್ರ ಅಲ್ಲ, ನಾವು ದೇವತೆಗಳಿಗೆ ಇಲ್ಲಿಗೆ ಬಂದ ಭಗವಂತನನ್ನು ಕಾಣಲಿಕ್ಕೆ ಬಂದ ಬ್ರಹ್ಮಾದಿ ದೇವತೆಗಳಿಗೂ ತೊಂದರೆ ಮಾಡಿದ್ದೇವೆ. ಓಹೋ ಗೊತ್ತಾಯ್ತು ಈಗ, ಆ ಎಲ್ಲ ಪಾಪಗಳಿಗೆ ಪರಿಮಾರ್ಜನೆಗೆ ನೀವು ಕೊಟ್ಟ ಶಾಪ ಇದು. ಸುರ ಹೇಳನವಪ್ಪಿ ಅಶೇಷಂ, ನಾವು ಮಾಡಿದ ಈ ತನಕ ಮಾಡಿದ ಎಲ್ಲ ಪಾಪಗಳಿಗೆ ಒಂದು ಸಮಷ್ಟಿ ಪರಿಹಾರ ಇದು. ನೀವು ಈ ಒಂದು ಕಾರಣಕ್ಕೋಸ್ಕರ ಕೊಟ್ಟದ್ದಲ್ಲ, ನಿಮ್ಮ ದೂರದೃಷ್ಟಿ. ಅದರಿಂದ ನಾವು ಹರೇತ ಸುರ ಹೇಳನವಪ್ಪಿ ಅಶೇಷಂ, ನಾವು ಮಾಡಿರತಕ್ಕಂಥ ಸಮಸ್ತ ದೇವತೆಗಳಿಗೆ ನಾವು ಮಾಡಿರೋ ಅವಮಾನ. ಹಿಂದೆ ಬ್ರಹ್ಮದೇವರು ನೆನಪಾಗುತ್ತೆ, ಅವರು ಶಾಪ ಕೊಟ್ಟಿದ್ದರು ನಮಗೆ, ಈಗ ಅರ್ಥ ಆಯಿತು
ಬ್ರಹ್ಮದೇವರು ಕೊಟ್ಟ ಶಾಪಕ್ಕೆ ನೀವು ಇದು ಇಂಪ್ಲಿಮೆಂಟೇಷನ್, ಅದು ಆಚರಣೆಗೆ ಬರುವಂತೆ. ಅವರು ಹೋಗಿ ಮನುಷ್ಯರಾಗಿ ಹುಟ್ಟಿ ಅಂತ ಹೇಳಲಿಲ್ಲ, ನಿಮಗೆ ಇಂಥ ತೊಂದರೆ ಬರುತ್ತೆ ಅಂತ ಹೇಳಿದರು, ಅದು ಬಂತೀಗ. ಆದ್ದರಿಂದ ನಾವು ಸಂತೋಷವಾಗಿ ನಿಮ್ಮ ಶಾಪವನ್ನು ಒಪ್ಪಿಕೊಳ್ತೇವೆ. ಆದರೆ ನಮ್ಮದು ಒಂದು ಪ್ರಾರ್ಥನೆ ಇದೆ. ಏನು ಅಂದರೆ, ನಮ್ಮಲ್ಲಿ ಏನು ಅಂದರೆ, ಮಾವೋನುಕಂಪ ಅನುತಾಪ ಕಲೆಯ ಭಗವತ್ ಸ್ಫುತಿಘ್ನ ಮೋಹೋ ಭವೇ ದಿಹತು. ನಮಗೆ ಮಹಾ ಓ ಅನುತಾಪ ಕಲೆಯ, ನಮಗೆ ಅನುತಾಪ, ನಮಗೆ ಅನುತಾಪ ಇದೆ. ಅನುತಾಪ ಅಂದರೆ ಪಶ್ಚಾತ್ತಾಪ. ನಮಗೆ ಈಗ ತಪ್ಪಿನ ಅರಿವು, ಒಂದು ಪಶ್ಚಾತ್ತಾಪ ಇದೆ. ಆ ಪಶ್ಚಾತ್ತಾಪದ ಎಳೆ ನಮ್ಮನ್ನು ನಿರಂತರವಾಗಿ ರಕ್ಷಿಸ್ತಾ ಇದೆ ಅಂತ ನಂಬುತ್ತೇವೆ. ಯಾಕೆಂದರೆ ಪಶ್ಚಾತ್ತಾಪ ಬಂದ ಮೇಲೂ ನಮಗೆ ನಿಮ್ಮ ಶಾಪ ತಟ್ಟಿ ನಾವು ಇಲ್ಲಿ, ಅವ್ರು ಹೇಳೋದು ನಾವು 3 ಜನ್ಮ ಭೂಮಿಯಲ್ಲಿ ಹೋಗಬೇಕು. ಆವಾಗ ನಾವು ವ್ರಜತೋಹೋ ಅಧೋಧ, ನಾವು ಕೆಳಕ್ಕೆ ಹೋಗಿ ಕೆಳಕ್ಕೆ ಹೋಗಿ ಕೆಳಕ್ಕೆ ಹೋಗಿ ಮಹಾನೀಚ ಜನ್ಮದಲ್ಲಿ 3 ಜನ್ಮ ಇರಬೇಕು. ಅದು ಆಯಿತು. ಆದರೆ ನಾವು ಇಲ್ಲಿದ್ದೇವ. ದೇವತೆಗಳು ಅಂಶ ಅವತಾರ ಅಲ್ವ. ನಾವು ಒಂದು ಅಂಶದಿಂದ ಭೂಮಿಗೆ ಹೋದರೂ ಒಂದು ಅಂಶದಿಂದ ಇಲ್ಲೇ ಇರ್ತೇವೆ. ಜಯ ವಿಜಯರಾಗಿ ಇಲ್ಲೇ ಇದ್ದೇವೆ. ಜಯ ವಿಜಯರು, ನಮ್ಮ ಜಯ ವಿಜಯರು ಇಲ್ಲಿಂದ ನಡೆಸಿದ ಅಲ್ಲಿ ಹೋಗಿ ಬಾಗಿಲು ಕಾಯೋರೇ ಇಲ್ಲ ಅಂತೇನೂ ಅಲ್ಲ. ಇಲ್ಲಿಯೂ ಜಯ ವಿಜಯರಾಗಿ ಇದ್ದೇವೆ, ಅಲ್ಲಿ ಹುಟ್ಟುತ್ತೇವೆ. ಅವ್ರು ಹೇಳ್ತಾರೆ ಇಲ್ಲಿ ಇದ್ದಾಗ, ನಾವು ಇಲ್ಲಿ ಇದ್ದೇವಲ್ಲ ಜಯ ವಿಜಯರಾಗಿ, ಅವರ ಮೇಲೆ ಅನುತಾಪ ಕರೆಯ ನಮಗೆ ಅನುದಿನ ನಿಮ್ಮನ್ನು ನಾವು ಮಾಡಿದ ತಪ್ಪಿನ ನೆನಪಿದ್ದು ಪಶ್ಚಾತ್ತಾಪ ಇರುತ್ತೆ. ಆ ಪಶ್ಚಾತ್ತಾಪದ ಫಲವಾಗಿ ನಮಗೊಂದು ಉಪಕಾರ ಮಾಡಿ, ಏನು ಅಂದರೆ ಭಗವತ್ ಸ್ಮೃತಿಘ್ನ ಮೋಹೋ ಭವೇ ದಿಹತು. ಮಾ ನಮಗೆ ಇಲ್ಲಿ ಇದ್ದವರಿಗೆ, ಇಹ ಅಲ್ಲಿ ಹೋದವರಿಗೆ ಭಗವಂತನ ಮರೆತು ಹೋಗ್ತಾನೆ, ಭಗವಂತನ ವಿರೋಧ ಮಾಡ್ತೇವೆ, ಅದೆಲ್ಲ ನಿಮ್ಮ ಇಲ್ಲಿಯೂ ಭಗವಂತನ ಮರೆವು ಬರದೇ ಇರಲಿ. ಇಹತು ಭಗವತ್ ಸ್ಮೃತಿಘ್ನ ಮೋಹೋ ಮಾ ಭವೇತು. ಇಲ್ಲಿ ನಾವು ಈಗ ಏನು ಭಗವಂತನ ಸರ್ವಗತವಾದ ರೂಪವನ್ನು ಮರೆತು ನಿಮ್ಮನ್ನು ತಡೆದೆವು, ಹಾಗೆ ಭಗವಂತನ ಎಚ್ಚರ ತಪ್ಪಿ ನಾವು ಇಲ್ಲಿ ಮತ್ತೆ ಬದುಕುವಂತೆ ಆಗದೇ ಇರಲಿ. ನೀವು ಅನುಗ್ರಹ ಮಾಡಿ, ನಿಮಗೆ ಮಾಡಿದ ತಪ್ಪಿನಿಂದ ನಾವು ಪಶ್ಚಾತ್ತಾಪ ಪಟ್ಟಿದ್ದೇವೆ. ಆದ್ದರಿಂದ ಪಶ್ಚಾತ್ತಾಪದ ಫಲವಾಗಿ ನಿಮ್ಮದು ಒಂದು ಅನುಗ್ರಹ ಏನು ಅಂದರೆ, ಮೂಲ ರೂಪದಲ್ಲಿ ನಮಗೆ ಭ್ರಮೆ ಬರದೇ ಇರಲಿ. ಇಹ ಮತ್ತೆ ಭೂಮಿಯಲ್ಲಿ ಹಾಗೂ ಭ್ರಮೆ ಬರಲೇಬೇಕು, ಅನುಭವಿಸ್ತೇವೆ. ಆದರೆ ಇಲ್ಲಿ ಭೂಮಿಯಲ್ಲಿ ನಿಮ್ಮಿಂದ ಒಂದು ಅಲ್ಲಿ ಆ ವೈಕುಂಠದಲ್ಲಿ ನಾವು ಮತ್ತೆ ಭ್ರಮೆಗೆ ಒಳಗಾಗಬಾರದು. ಆ 3 ರೂಪ ಮುಗಿಯುವ ತನಕವೂ ನಾವು ಇಲ್ಲಿ ಇರ್ತೇವಲ್ವ, ಆವಾಗ ನಮಗೆ ಭೂಮಿಗೆ ಹೋಗಿ ಹುಟ್ಟು ಹಾಗೆ ಮಾಡಿದವರು ಸನಕಾದಿಗಳು, ಅವರು ಅನ್ಯಾಯ ಮಾಡಿಬಿಟ್ಟು ನಮಗೆ ಅಂತ ನಿಮ್ಮ ಮೇಲೆ ಸಿಟ್ಟು ಬರಬಾರ್ದು. ಏಕೆ ನೀವು ಮಹಾಭಗವದ್ ಭಕ್ತರು, ಭಗವಂತನ ಮೇಲೆ ಆ ದೇವರು ಕೂಡ ಅದನ್ನು ಅವ್ರು ಮಾಡಿದ್ದನ್ನೇ ಅಷ್ಟು ಅಂತ ಹೇಳಿದ ಅಂತ ಕೋಪ ಬರಬಾರ್ದು. ಆ ರೀತಿ ನಮ್ಮ ಮನಸ್ಸು ಕೆಡದಂತೆ ನೀವು ನಮಗೆ ಆಶೀರ್ವಾದ ಮಾಡಬೇಕು ಅಂತ.